New Hope TV, your encounter with God. Okay. ಕಳೆದ ವಾರ ಬೋಧಕರ ಬಗ್ಗೆ ನಾವು ಏನು ಕೇಳಿದ್ವಿ? ನಾಲ್ಕು ಸಂಗತಿಗಳನ್ನು ನಾವು ಕೇಳಿದೆವು. ಬೋಧಕರ ಬಗ್ಗೆ ನಾಲ್ಕು ಸಂಗತಿಗಳನ್ನು ಕೇಳಿದ್ವಿ. ಯಾವ್ದು ಹೇಳ್ರಿ? ಬೋಧಕನು ಬೋಧಕ ಬೋಧನೆ ಬೋಧನೆ ಮಾಡುವ ಉಪದೇಶ ಸೇವೆ. ಈ ಉಪದೇಶಕರ ಸೇವೆ ಬಹಳ 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 ಪ್ರಾಮುಖ್ಯ. ಸಭೆಯಲ್ಲಿ ಚರ್ಚ್ಗಳಲ್ಲಿ ಈ ಸೇವೆ ಬಹಳ ಪ್ರಾಮುಖ್ಯ. ಸಭೆ ಬಲಿಷ್ಠ ಆಗಬೇಕಾದ್ರೆ ಉಪದೇಶಕನ ಉಪದೇಶ ಬಹಳ ಪ್ರಾಮುಖ್ಯ. ಹಾಗಾದರೆ ಈ ಉಪದೇಶ ಮಾಡುವವನು ಸರಿಯಾದ ರೀತಿಯಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಕೆಲವು ಸೂಚನೆಗಳನ್ನು, ಗುರುತುಗಳನ್ನು, ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ, ಉಪದೇಶ ಮಾಡುವವನು ಮೊದಲೇದಾಗಿ ಏನು ಮಾಡಬೇಕಂತೆ? ದೇವರನ್ನೇ ಮಹಿಮೆ ಪಡಿಸ್ಬೇಕು. ನಾನು ಎಷ್ಟು ಒಳ್ಳೆ ಬೋಧಕ, ಇಡೀ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ, ಜಗತ್ತಲ್ಲಿ ನನ್ನಂಥ ಟೀಚರ್ಗಳು ಯಾರಿಲ್ಲ ಅಂತ ಹೇಳಿ ನಾವು ಬೋಧನೆ ಮಾಡೋದು ತಪ್ಪು. ನಾನು ಮಾಡೋ ಬೋಧನೆಯಿಂದ ಯಾರಿಗೆ ಮಹಿಮೆ ಆಗಬೇಕು? ಖಂಡಿತವಾಗಿ ದೇವ್ರಿಗೆ ಮಹಿಮೆ. ನಾವು ಒಂದೊಂದು ಸರಿ ಅಂತೀವಿ, ನಾವು ಬಾಯಿಂದ ಅಂತೀವಿ. ಏನಂತ ಹೇಳಿದ್ರಿ, ದೇವರೇ ಇದರಿಂದ ನಿನಗೆ ಮಹಿಮೆ ಆಗಲಿ ಅಂತೀವಿ. ಅದ್ರ ಒಳಗೆ ಒಳಗೆ ಏನಿರುತ್ತೆ? ನಮಗೇ ಮಹಿಮೆ ನಾವು ತಗೊಳ್ತೀವಿ. ಇದು ಡೇಂಜರಸ್, ಇದು ಡೇಂಜರಸ್. ಓಕೆ, ಮೊದಲೇದಾಗಿ ನಾವು ದೇವರಿಗೆ, ದೇವರನ್ನು ಮಹಿಮೆ ಪಡಿಸ್ಬೇಕು. ಎರಡನೇದಾಗಿ ಏನಾಗಬೇಕು? ನಾವು ಚೇಂಜ್ ಆಗಬೇಕು ಜೀವನದಲ್ಲಿ. ಒಬ್ಬರ ಜೀವನದಲ್ಲಿ ಈಗ ನಾನು ಉಪದೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸತ್ಯ ಹೇಳ್ರಿ, ಏನಾದರೂ ಚೇಂಜ್ ಆಗಿದೆಯಾ? ಓಕೆ, ಉಪದೇಶ, ಕೆಲವರು ಉಪದೇಶ ಮಾಡೋದು ಏನಕ್ಕಂತಂದರೆ ಉಪದೇಶ ಮಾಡೋದಕ್ಕಾಗೇ ಮಾಡ್ತಾರೆ. ಆದರೆ ಅಂದ್ರೇನು, ಒಂದು ವಾಕ್ಯ ಹೇಳಬೇಕಲ್ಲ, ಇನ್ನೊಬ್ರದ್ದು ಏನಂತಂತ ಹೇಳಿದ್ರೆ, ನಾನು ವಾಕ್ಯ ಹೇಳ್ತಾ ಇದ್ದೀನಿ, ನನಗೆ ಒಳ್ಳೆ ಆದಾಯ ಬರುತ್ತೆ, ನನಗೊಂದು ಟೀಚರ್ ಆಗಿದ್ದೀನಿ, ಬೈಬಲ್ ಕಾಲೇಜಲ್ಲಿ ಟೀಚರ್ ಆಗಿದ್ದೀನಿ, ನಾನು ಟೀಚ್ ಮಾಡಿದರೆ 30,000-40,000 ನನಗೆ ಸಂಬಳ ಕೊಡ್ತಾರೆ, ಅದಕ್ಕೆ ನಾನು ಬರ್ತೀನಿ, ನೀಟಾಗಿ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ, ಹೇಳ್ತೀನಿ, ಹೋಗ್ಬಿಡ್ತೀನಿ. ಅವ್ರಿಗೆ ಅವರು ಚೇಂಜ್ ಆದರೂ ಇಲ್ವೋ ಅದರ ಪರಿವೇ ನನಗೆ ಇಲ್ಲ ಅಂತ ಇದ್ದರೆ ಇದು ನಿಜವಾದ ಉಪದೇಶ ಅಲ್ಲ. ಜನರಿಗೆ ನಾವು ಹೇಳ್ತಾ ಇದ್ದೀವಿ, ಆದರೆ ಉಪದೇಶಕನ ಹೊಟ್ಟೆಯೊಳಗೆ ಏನಿರುತ್ತೆ ಅಂತ ಹೇಳಿದ್ರೆ, ನಾನು ಕೊಡುವ ಬೋಧನೆ ಜನರಲ್ಲಿ ಬದಲಾವಣೆ ತರಬೇಕು. ಆಮೆನ್. ಖಂಡಿತವಾಗಿ ಬದಲಾವಣೆ ಆಗಿದೆ ನಿಮ್ಮ ಜೀವನದಲ್ಲಿ. ಇವತ್ತು ಕರ್ನಾಟಕದಿಂದ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ, ದೇವರ ಮಹಿಮೆಗಾಗಿ ಹೇಳ್ತೀನಿ. ಏನಂತ ಹೇಳಿದ್ರೆ, ಬ್ರದರ್, ನಿಮ್ಮ ವಾಕ್ಯ ಕೇಳಿ ಕೇಳಿ ನಾವು ಪೂರ್ತಿ ಚೇಂಜ್ ಆಗಿಬಿಟ್ಟು. ಹಲ್ಲೆಲೂಯ. ನಮ್ಗೆ ಸಿಗೋ ಒಂದು ದೊಡ್ಡ ಬಹುಮಾನ ಏನು? ದೊಡ್ಡ ಬಹುಮಾನ ನಿಮ್ಮ ಕಾಣಿಕೆ ಅಲ್ಲ. ಓಕೆ, ಕಾಣಿಕೆ 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 ದೇವರು ಹೆಂಗೂ ಕೊಡ್ತಾರೆ, ನೀವು ಕೊಡದೇ ಇದ್ರೂ ದೇವ್ರು ಕೊಡ್ತಾರೆ. ಆದರೆ ಏನಂತ ಹೇಳಿದ್ರೆ, ಬದಲಾವಣೆ ಜನರ ಜೀವನದಲ್ಲಿ ಬದಲಾವಣೆ ಆಗಬೇಕು. ಸೊ ಬದಲಾವಣೆ ಆಗಲಿ ಅಂತೇಳಿನೆ ನಾವು ಪ್ರಸಂಗ ಮಾಡೋದು, ಬದಲಾವಣೆ ಆಗಲಿ ಅಂತ ನಾವು ಉಪದೇಶ ಮಾಡೋದು. ಯಾಕೆ ನಾವು ಅಷ್ಟು ರೆಡಿ ಮಾಡ್ಕೊಂಡು ಬರಬೇಕು? ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನಾಗಬೇಕು? ನಮ್ಮ ಯೋಚನೆ ಬದಲಾವಣೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಬದಲಾವಣೆ ತರುವುದಕ್ಕೆ ಶಕ್ತಿ ಉಳ್ಳದ್ದೇ ದೇವರ ವಾಕ್ಯ. ಅದು ಕಾರ್ಯ ಸಾಧಕವಾದದ್ದು. ಹೇಳ್ರಿ, ಕಾರ್ಯ ಸಾಧಕವಾದದ್ದು. ಕಾರ್ಯ ಮಾಡುತ್ತೆ, ಕೆಲಸ ಮಾಡುತ್ತೆ ದೇವರ ವಾಕ್ಯ. ಇವತ್ತು ಬೆಳಿಗ್ಗೆ ನಾನು ಇಲ್ಲಿ ಬಂದು ರೆಕಾರ್ಡಿಂಗ್ ಮಾಡಬೇಕಿತ್ತು. ನಾನು ಪ್ರಸಂಗ ಮಾಡೋಕ್ಕಿಂತ ಮುಂಚೆ ನಾನೆಲ್ಲ ಸೂಟೆಲ್ಲ ಹಾಕ್ಕೊಂಡ್ಬಿಟ್ಟು ರೆಡಿಯಾಗಿ ಇನ್ನು ಬರಬೇಕನ್ನೋದ್ರೆ, ನನ್ನ ಹೆಂಡತಿ ಅವಳು ತುಂಬ ಸುಸ್ತಾಗಿದ್ಲು, ಅವಳು ಸೌಖ್ಯ ಇಲ್ಲ. ಇದನ್ನು ಮೊಬೈಲ್ ಆನ್ ಮಾಡಿ ಗಟ್ಟಿಯಾಗಿ ದೇವ್ರ ವಾಕ್ಯ ಕೇಳ್ತೆ. ಯೋಸೆಫನ್ ಕತೆ ನನಗೆ ಎಷ್ಟು ಖುಷಿ ಆಯಿತು ಅದನ್ನು ಕೇಳ್ತಾ ಕೇಳ್ತಾ. ನಾನು ರೆಕಾರ್ಡಿಂಗ್ ಲೇಟಾಗಿ ಬಂದರೂ ಪರವಾಗಿಲ್ಲ, ಅದನ್ನು ಕೇಳಬೇಕು ಅಂತ. ಯಾಕಂತ ಹೇಳಿದ್ರೆ, ದೇವ್ರ ವಾಕ್ಯದಲ್ಲಿ ಅಷ್ಟು ಶಕ್ತಿ ಇದೆ, ಅದು ಅಷ್ಟು ರುಚಿ, ಅದು ಜೇನಿಗಿಂತ ಸಿಹಿ ಆದದ್ದು. ಓಕೆ, ಕೊಡುವಂಥ ವಾಕ್ಯ ಜನರ ಜೀವನದಲ್ಲಿ ಬದಲಾವಣೆ ತರಬೇಕು. ಅನೇಕ ಸಭೆಗಳಲ್ಲಿ ನೋಡ್ರಿ, ಒಂದು ದುಃಖಕರವಾದ ಸಂಗತಿ ಏನಂತಂದರೆ, ಕಾಂಗ್ರಿಗೇಷನ್ 10 ವರ್ಷದ ಹಿಂದೆ ಹೇಗಿದ್ರು ಹಾಗೇ ಇದ್ದರೆ ಅಲ್ಲಿ ನಿಜವಾದ ಉಪದೇಶ ನಡೀತಾ ಇದೆಯಾ? ಕೆಲವು ಚರ್ಚ್ಗಳಲ್ಲಿ ಏನಂತ ಹೇಳಿದ್ರೆ, ಮೊದಲು ಇದ್ದದಕ್ಕಿಂತಲೂ ಈಗೂ ಅಧ್ವಾನ, ಇನ್ನೂ ಅಧ್ವಾನ. ಮೊದಲೇನೋ ಸ್ವಲ್ಪ ಚೆನ್ನಾಗಿತ್ತು, ಇವಾಗ ಏನಾಗಿದೆ? ಇನ್ನೂ ಕೆಟ್ಟು ಹೋಗಿದೆ. ಯಾಕಂತ ಹೇಳಿದ್ರೆ, ಉದ್ದೇಶಗಳು ಸರಿ ಇರುವುದಿಲ್ಲ. ನಮ್ಮ ಹೃದಯದಲ್ಲಿ ಇರುವಂಥ ಉದ್ದೇಶಗಳೇನಾಗಿಲ್ಲ, ಸರಿ ಇಲ್ಲ.
ಉದ್ದೇಶ ಸರಿ ಇತ್ತು. ಉಪದೇಶಕನ ಉದ್ದೇಶ ಏನಂದ್ರೆ ನಾನು ಕೊಡೋ ಉದ್ದೇಶದಿಂದ ಜನರ ಜೀವನದಲ್ಲಿ ಏನಾಗಬೇಕು, ಬದಲಾವಣೆ. ಓಕೆ, ಮೂರನೇದು, ಇಟ್ ಮೇಕ್ಸ್ ಎವ್ರಿಬಡಿ ಸ್ಟ್ರಾಂಗ್. ಯಾಕಂತೇಳಿದ್ರೆ ಇದು ಜೀವದ ರೊಟ್ಟಿ, ಇದನ್ನು ನೀವು ತಿಂದಷ್ಟು ಏನಾಗ್ತೀರಾ, ಬಲಗೊಳ್ತೀರಾ. ಯು ವಿಲ್ ಬಿಕಮ್ ಸ್ಟ್ರಾಂಗ್. ನಾವು ಬಲಗೊಳ್ಳೋದು, ಓಕೆ, ನಾವು ಮ್ಯಾಥಮೆಟಿಕ್ಸ್ ಕಲಿಯೋದ್ರಿಂದ, ಎಕನಾಮಿಕ್ಸ್ ಕಲಿಯೋದ್ರಿಂದ, ಕೆಮಿಸ್ಟ್ರಿ ಫಿಸಿಕ್ಸ್ ಕಲಿಯೋದ್ರಿಂದ ಆಗುವಂಥ ಲಾಭಗಳು ಬೇರೆ, ಸಿಗುವ ಲಾಭಗಳು ಬೇರೆ. ಆದರೆ ದೇವರ ವಾಕ್ಯ ಉಪದೇಶ ಕೇಳೋದ್ರಿಂದ ನಮ್ಮ ಜೀವನದಲ್ಲಿ, ವೈಯಕ್ತಿಕ ನಮ್ಮ ಆತ್ಮಿಕ ಜೀವನದಲ್ಲಿ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಹೊಸ ಶಕ್ತಿ ನಮ್ಮೊಳಗೆ ಬರಬೇಕು. ಏನಾದರೂ ಬಂದಿದೆಯಾ? ಈಗ ಬೈಬಲ್ ಸ್ಟಡಿಗೆ ನೀವು ಬರ್ತೀರಾ, ಕೆಲವ್ರದ್ದು ಏನಂತಂತ ಹೇಳಿದ್ರೆ ಒಳ್ಳೆ ದೊಡ್ಡ ಸರ್ಮನ್ಗಳನ್ನ ಕೊಡ್ತಾರೆ. ಓಕೆ, ನಾನೊಂದು ಕಡೆಗೆ ಹೋಗಿದ್ದೆ, ಅವ್ರು ಇಂಗ್ಲೀಷಲ್ಲಿ ಮಾತಾಡೋದು ನನಗೆ ಅರ್ಥನೇ ಆಗಿಲ್ಲ. ನಾನು ಇಂಗ್ಲೀಷ್ ಕಲ್ತಿದ್ದೀನಿ, ಸ್ವಲ್ಪನೇ ಬರುತ್ತೆ. ಆಯಪ್ಪ ಹೇಳಿದ್ದು ಮೊದಲೇ ಮಾತೇ ಅರ್ಥ ಆಗಿಲ್ಲ ನನಗೆ. ಓಕೆ, ಸೊ ಏನಂತ ಹೇಳಿದ್ರೆ ಅವ್ರ ವಾಕ್ಯ ನನಗೆ ಅರ್ಥ ಆಗಿಲ್ಲ ಅಂದರೆ ನಾನು ಬಲಿಷ್ಠ ಆಗೋದು ಹೇಗೆ ಅಲ್ವಾ? ಸೊ ನಾವು ಕೊಡುವಂಥ ವಾಕ್ಯ ಜನರಲ್ಲಿ ಶಕ್ತಿ ತುಂಬಬೇಕು. ಯಾಕಂತೇಳಿದ್ರು, ಇದ್ರೊಳಗೆ ಇರೋದೇನು, ಇದು ದೇವರ ವಾಕ್ಯ, ದೇವರ ಶಕ್ತಿ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಅವರಿಗೆ ಹುಚ್ಚು ಮಾತಾಗಿ, ನಮಗಾದರೂ ದೇವರ ಶಕ್ತಿಯಾಗಿದೆ. ಯು ಆರ್ ಸೇಯಿಂಗ್ ಸಮಥಿಂಗ್. ಯಾ, ದಟ್ಸ್ ಆಲ್ಸೋ ಪ್ರಾಬ್ಲಮ್. ಓಕೆ, ಒಂದೊಂದು ಸತಿ ಅದು ಸಹ ಕರೆಕ್ಟೇ. ಬೋಧಕರು ಎಷ್ಟು ಪ್ರಿಪೇರ್ ಮಾಡ್ಕೊಂಡು ಬಂದು ಹೇಳ್ತಾ ಇರ್ತಾರೆ, ಒಂದು ವೇಳೆ ಸಭಿಕರು ಅದ್ರ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಹಸಿವಿಲ್ಲ ಅಂತ ಹೇಳಿದ್ರೆ, ಅವರು ಈಗ ಮಗುಗೆ ಒಳ್ಳೆ, ಈಗ ಕೆಲವ್ರು ಏನಂದರೆ ಮನೆಯಲ್ಲಿ ಒಳ್ಳೆ ವಸ್ತುಗಳನ್ನು ಮಕ್ಕಳಿಗೆ ತಂದಿಡ್ತಾರೆ. ಓಕೆ, ಬರೀ ರಾಗಿ ಕೊಡಲ್ಲ, ಅದರೊಳಗೆ ಅದು ಇದೆಲ್ಲ ಹಾಕಿ ಸೆರ್ಲಾಕು ಅದು ಇದೆಲ್ಲ ಕೊಡ್ತಾರೆ. ಅದು ತಿನ್ನೋದೇ ಇಲ್ಲ ಅಂದರೆ ಏನಾಗಬೇಕು? ಓಕೆ, ಸೊ ದೇರ್ ಇಸ್ ಸಮ್ ಪ್ರಾಬ್ಲಮ್. ಓಕೆ, ಅದನ್ನ ಆಮೇಲೆ ನೋಡ್ಕೊಂಡು ನಾಲ್ಕನೇ ಒಂದು ಸಂಗತಿ ಗೊತ್ತಾ, ಇಲ್ಲ ಬಂಧನಗಳು ಏನಾಗಬೇಕು? ಜನರು ನೋಡ್ರಿ ನಾನಾ ಬಂಧನಗಳಲ್ಲಿ ಬರ್ತಾರೆ, ಕಲ್ತವ್ರು ಇರಲಿ ಕಲಿದವ್ರು ಇರಲಿ, ಎಂಥವರೇ ಇದ್ರೂ ಕೂಡ ನಾನಾ ಬಂಧನಗಳು, ಭಯದ ಬಂಧನ ಅಥವಾ ಯಾವುದೋ ಹವ್ಯಾಸಗಳ ಬಂಧನ, ಮತ್ತು ಕತ್ತಲೆಯ ಬಂಧನ, ಕನ್ಫ್ಯೂಷನ್ನು, ಎಲ್ಲ ನಾನಾ ಥರದ ಸಂಗತಿಗಳು ಓಕೆ ಅವ್ರು ಇಟ್ಕೊಂಡು ಬಂದಿರ್ತಾರೆ. ಓಕೆ, ರೋಗದ ಬಂಧನ, ಸಾವಿರಾರು ಸರಪಳಿಗಳಿಂದ, ಬಂಧನಗಳಿಂದ ನಾವು ಬಂದಿರ್ತೇವೆ. ಅದನ್ನು ಮುರಿಯೋ ಶಕ್ತಿ ಯಾರಿಗಿದೆ? ದೇವರ ವಾಕ್ಯಕ್ಕಿದೆ. ಓಕೆ, ಅದನ್ನು ಆ ರೀತಿಯಾಗಿ ಉಪದೇಶಕರು ಉಪದೇಶ ಮಾಡುವಾಗ ಬಂಧನಗಳು, ಸರಪಳಿಗಳು ಮುರಿದು ಬೀಳ್ತವೆ. ನನ್ನ ಹತ್ರ ಅನೇಕರು ಬಂದು ಹೇಳಿದ್ದಾರೆ, ಬ್ರದರ್ ನಮಗೆ ಆ ವಿಷಯ ಗೊತ್ತಿರಲಿಲ್ಲ, ನೀವು ಹೇಳಿದ್ರಲ್ಲ, ನೀವು ವಾಕ್ಯ ಹೇಳುವಾಗ ಭಾಳ ಖುಷಿಯಾಯಿತು ನಮಗೆ, ನಾವು ತಪ್ಪು ತಿಳ್ಕೊಂಡಿದ್ವಿ, ಆದರೆ ಇವಾಗ ಈ ವಾಕ್ಯ ಹೇಳಿದ ಮೇಲೆ ನಾವು ಸರಿ ತಿಳ್ಕೊಂಡಿದ್ದೀವಿ, ನಮಗೆ ಎಷ್ಟು ಖುಷಿಯಾಗಿದೆ, ನಮಗಿರುವಂಥ ಬಂಧನ ಕನ್ಫ್ಯೂಷನ್ ಏನಾಗಿದೆ ಹೋಗಿದೆ. ಇದಕ್ಕೆ ಉಪದೇಶ ಮಾಡಬೇಕು, ಸುಮ್ಮನೆ ಏನಕ್ಕೆ ಉಪದೇಶ ಮಾಡೋದು ಅಲ್ವಾ? ನಾವು ಸಭೆಗೆ, ನೀವು ಸಭೆಗೆ ಬರೋದೇನಂತ ಹೇಳಿದ್ರೆ ಈ ಎಲ್ಲ ಸಂಗತಿಗಳು ಆಗ್ತವೆ ಅಂತ ಹೇಳಿ ನೀವು ಸಭೆಗೆ ಬರ್ತೀರಿ, ರೈಟಾ? ಓಕೆ, ಮುಂದೆ ನಾವು ಹೋಗೋಣವಾ? ಓಕೆ, ನಾವು ದೇವರ ವಾಕ್ಯ ಉಪದೇಶಕನು ಉಪದೇಶ ಮಾಡೋದ್ರಿಂದ ಏನೇನು ಆಗುತ್ತೆ? ಓಕೆ, ಇನ್ನೂ ಅನೇಕ ಸಂಗತಿಗಳನ್ನು ನಾವು ಕಲಿತೇವೆ. ಈ ಉಪದೇಶ ಮಾಡೋರು ಉಪದೇಶ ಮಾಡಿದ, ಈಗ ನೀವು ಸಭೆಗೆ ಬಂದಿರ್ತೀರಿ, ಸಭೆಗೆ ಬಂದಾಗ ಅನೇಕ ಸಾರಿ ನಾನು ಸಭೆಗೆ ಹೋಗುವಾಗ ಕೆಲವು ಪ್ರಶ್ನೆ ಇಟ್ಕೊಂಡು ಹೋಗಿದ್ದೀನಿ, ಏನಂದರೆ ನನಗೊಂದು ಡೈರೆಕ್ಷನ್ ಬೇಕು. ಒಂದು, ನಾವು ಈಗ ನೀವು ಜಮೀನು ತಗೊಳ್ಳೋ ವಿಷಯದಲ್ಲಿ, ಓಕೆ, ಅಥವಾ ಏನಾದರೂ ಒಂದು ಮಾರಾಟ ಮಾಡೋದ್ರ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ, ಅಥವಾ ಓಕೆ ಮಕ್ಕಳ ವಿಷಯದಲ್ಲಿ, ಅವರ ಎಜುಕೇಷನ್ ವಿಷಯದಲ್ಲಿ, ಎಲ್ಲೋ ನೀವು ಇನ್ವೆಸ್ಟ್ ಮಾಡಬೇಕಾಗಿದೆ ಅದ್ರ ವಿಷಯದಲ್ಲಿ, ಹೊಸ ಒಂದು ಕೆಲಸ ಬಿಟ್ಟು ಇನ್ನೊಂದು ಕಡೆಗೆ ಸೇರಬೇಕಾಗಿದೆ, ಹೀಗೆ ನಾನಾ ಪ್ರಶ್ನೆಗಳನ್ನು, ವೈಯಕ್ತಿಕವಾದ ಪ್ರಶ್ನೆಗಳನ್ನ ಇಟ್ಕೊಂಡು ಬಂದಿರ್ತೀರಿ. ಉಪದೇಶಕನು ಉಪದೇಶ ಮಾಡ್ತಾ ಇರುವಾಗ ಆ ಉಪದೇಶದಿಂದ ನಿಮಗೆ ಡೈರೆಕ್ಷನ್ ಸಿಗಬೇಕು, ಮಾರ್ಗದರ್ಶನ ಸಿಗಬೇಕು. ಉಪದೇಶ ಮಾಡೋದೇನಕ್ಕೆ ಹಾಗಾದರೆ? ಮಾರ್ಗದರ್ಶನ, ನಿಮಗೆ ಮಾರ್ಗದರ್ಶನ ಸಿಗಬೇಕು. ಉಪದೇಶಕರು ಉಪದೇಶ ಮಾಡೋದೇನಂತ ಹೇಳಿದ್ರೆ ಸಭಿಕರು ಬಂದು ಕೇಳುವವರಿಗೆ ಮಾರ್ಗದರ್ಶನ.
ಎಷ್ಟೋ ಸಾರಿ ನನ್ನ ಹೆಂಡತಿ ಸಹ ಟಿ ವಿನಲ್ಲಿ ಪ್ರಸಂಗ ಮಾಡಿದ ಜನ ಬಂದು ಹೇಳ್ತಾರೆ, ಬ್ರದರ್ ಸಿಸ್ಟರ್ ನಮಗೆ ಇಷ್ಟು ನಮಗೆ ನಾವು ಭಾಳ ಕನ್ಫ್ಯೂಷನ್ನಲ್ಲಿ ಇದ್ವಿ, ಆದರೆ ನೀವು ಕೊಟ್ಟಿರೋ ವಾಕ್ಯದಿಂದ ನಮಗೆಷ್ಟು ಖುಷಿ ಆಯಿತು ಏನಂತ ಹೇಳಿದ್ರೆ, ನಾವು ಈಗ ಈ ಕೆಲಸ ನಾವು ಮಾಡ್ಬೋದು, ಯಾಕಂದರೆ ಇದು ದೇವರ ಚಿತ್ತ ಆಗಿದೆ. ನಮಗೆ ಡೈರೆಕ್ಷನ್ ಸಿಗಬೇಕು, ನಮಗೆ ಮಾರ್ಗದರ್ಶನ ಸಿಗಬೇಕು. ನೋಡ್ರಿ, ನೀವು ಕಾಲೇಜಿಗೆ ಹೋದರೆ ಕೆಲವು ವಿಷಯ, ಈಗ ನೀವು ಕೆಮಿಸ್ಟ್ರಿ ಕಲಿತಿದ್ರೆ ಕೆಮಿಸ್ಟ್ರಿ ಮಾತ್ರ, ಓಕೆ, ಈಗ ಮೆಡಿಸಿನ್ ಸಹ ನೀವು ಕಲಿತಾ ಇದ್ದೀರಿ. ಮೆಡಿಸಿನ್ ಕಲಿತಾ ಇದ್ದರೆ ಈಗ ಏನಂತ ಹೇಳಿದ್ರೆ ಇ ಎನ್ ಟಿ ಸ್ಪೆಷಲಿಸ್ಟ್ ಇರ್ತಾರೆ, ಓಕೆ, ಇಯರ್ ನೋಸ್ ಆ್ಯಂಡ್ ಥ್ರೋಟ್, ಓಕೆ. ಸೊ ಅದರ ಸ್ಪೆಷಲಿಸ್ಟ್ ಅವ್ರಿಗೆ ನೀವು ಕಿಡ್ನಿದು ಕೇಳ್ರಿ ಅಷ್ಟು ಗೊತ್ತಿರೋದಿಲ್ಲ ಅಲ್ವಾ, ಸ್ವಲ್ಪ ಮಾಹಿತಿ ಇರುತ್ತೆ, ಆದರೆ ಈ ವಿಷಯದಲ್ಲಿ ಅವರಿಗೆ ಹೆಚ್ಚು ಗೊತ್ತಿರುತ್ತೆ. ಆದರೆ ನೀವು ಸಭೆಗೆ ಬರುವಾಗ ಅನೇಕ ವಿಷಯಗಳಲ್ಲಿ ಮಾರ್ಗದರ್ಶನ ಬೇಕು. ನನಗೆ ಮಾರ್ಗದರ್ಶನ ಇರಲಿಲ್ಲ, ಯಾಕೆ ಅಂತ ಹೇಳಿದ್ರೆ ನಮಗೆ ಬೋಧನೆ ಮಾಡೋರೇ ಇರಲಿಲ್ಲ, ಬೋಧನೆ ಮಾಡೋರೇ ಇರಲಿಲ್ಲ. ಅನೇಕ ಸಭೆಗಳಲ್ಲಿ ಇರುವ ಕೊರತೆ ಏನಂತ ಹೇಳಿದ್ರೆ ಯಾರಿಲ್ಲ ಅಲ್ಲಿ, ಆ ಬೋಧಕರು ಇಲ್ಲ, ಬೋಧಕರಿಂದ ಒಳ್ಳೆ ಮಾರ್ಗದರ್ಶನನೂ ಇಲ್ಲ. ಆದರೆ ಒಂದು ಸಭೆಯಲ್ಲಿ ಒಳ್ಳೆ ಬೋಧಕರು ಮಾರ್ಗದರ್ಶನ ಮಾಡೋರು ಇದ್ದರೆ ನೋಡ್ರಿ, ಕೆಲವರು ಸರಿಯಾದ ಮಾರ್ಗದರ್ಶನ ಮಾಡೋದಿಲ್ಲ, ಸರಿಯಾದ ಉಪದೇಶ ಅವರಿಗೆ ಹೇಳಿಕೊಡೋದಿಲ್ಲ. ಎರಡು ಕಾರಣ, ಒಂದೇನಂತ ಹೇಳಿದ್ರೆ ಅವರ ಉದ್ದೇಶ ಸರಿ ಇರೋದಿಲ್ಲ, ಎರಡನೇದಾಗಿ ಅವರಿಗೆ ವಾಕ್ಯ ಗೊತ್ತಿರೋದಿಲ್ಲ. ಅವ್ರಿಗೇನು ಗೊತ್ತಿಲ್ಲ, ವಾಕ್ಯ ಗೊತ್ತಿರೋದಿಲ್ಲ. ಅದಕ್ಕೆ ಉಪದೇಶ ಮಾಡುವವನು ಉಪದೇಶ ಮಾಡುವುದರಿಂದ ಜನರಿಗೆ ಏನು ಸಿಕ್ಕಬೇಕು, ಮಾರ್ಗದರ್ಶನ. ಹೇಳ್ರಿ, ಎಲ್ಲರಿಗೂ ಏನು ಸಿಗಬೇಕು? ಒಂದು ವೇಳೆ ನಾಳೆ ನಿಮ್ಮನ್ನು ಸಹ ದೇವರು ಉಪದೇಶ ಮಾಡುವುದಕ್ಕೆ ಉಪಯೋಗಿಸ್ಬೋದು. ಆದರೆ ನೀವು ಉಪದೇಶ ಮಾಡುವಾಗ ನಾನು ಎಷ್ಟು ಚೆನ್ನಾಗಿ ಏನು ಒಳ್ಳೆ ಸೂಟ್ ಹಾಕ್ಕೊಂಡು ಬಂದುಬಿಟ್ಟು, ಒಳ್ಳೆ ಸೀರೆ ಉಟ್ಕೊಂಡು ಬಂದುಬಿಟ್ಟು ನಾನು ಹೆಂಗೆ ಪ್ರಸಂಗ ಮಾಡಿದೆ, ಒಬ್ರು ಹೇಳ್ತಾ ಇದ್ರು ನನಗೆ ಏನಂತ ಹೇಳಿದ್ರೆ, ಬ್ರದರ್ ನಾನು ಹೋಗಿದ್ದೆ ಅಲ್ಲಿ ಪ್ರಸಂಗ ಮಾಡಿದೆ, ನಗಿಸಿ 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 ಬಂದುಬಿಟ್ಟೆ. ಏನು ಮಾಡಿದ್ರು ಅವರು ಹೇಳ್ರಿ, ನಗಿಸಿ 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 ಬಂದ್ಬಿಟ್ರು. ನಗಿಸೋರು ಇದ್ದಾರೆ ಟಿ ವಿನಲ್ಲಿ ನೋಡಿದ್ರಾ, ಓಕೆ, ನಾನು ಹೆಸರು ಹೇಳಲಿಲ್ಲ, ಆದರೆ ಟಿ ವಿನಲ್ಲಿ ನಗಿಸೋರು ಇದ್ದಾರೆ. ನಗಿಸೋರು ನಗಿಸ್ತಾರೆ, ಅದರಿಂದ ಮಾರ್ಗದರ್ಶನ ಸಿಕ್ಕಲ್ಲ. ಮಾರ್ಗದರ್ಶನ ಸಿಕ್ಕೋದು ಯಾವುದ್ರಿಂದ? ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಯಹೋವನು ತನ್ನ ಕಣ್ಣಿನಿಂದ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಓಕೆ, ನೀನು ನಡೆಯಬೇಕಾದ ಮಾರ್ಗವನ್ನು ನಾನು ನಿನಗೆ ತಿಳಿಯಪಡಿಸುವೆನು. ನೀನು ಎಡಕ್ಕೆ ತಿರುಗಬೇಕೋ ಬಲಕ್ಕೆ ತಿರುಗಬೇಕೋ ಅದನ್ನು ತಿಳಿಯಪಡಿಸ. ಹಾಗಾದರೆ ಅದನ್ನು ತಿಳಿಯಪಡಿಸೋರು ಯಾರು? ಉಪದೇಶಕರು. ಯಾರು? ಉಪದೇಶಕರು. ಸಂಡೆ ನೀವು ಬಂದಾಗ ನಿಮಗೇನು ಮಾರ್ಗದರ್ಶನ ಸಿಗ್ತಾ ಇಲ್ಲ, ದೇವರ ವಾಕ್ಯದಿಂದ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ವಾಕ್ಯ ಕೇಳಿ ಪ್ರಯೋಜನ ಏನು? ನಾವು ವಾಕ್ಯ ಕೇಳೋಕ್ಕೆ ಬರ್ತೀವಿ ಇಲ್ಲಿ ಬಂದಾಗ ಏನಂತ ಹೇಳಿದ್ರೆ ನಮಗೆ ಮಾರ್ಗದರ್ಶನ ಆಗ್ತದೆ. ಹಲ್ಲೆಲೂಯ. ಮತ್ತೆ ಉಪದೇಶಕರು ಉಪದೇಶ ಮಾಡುವಾಗ ಅಭಿಷೇಕ ಬರಬೇಕು. ಕೇಳುವವರ ಮೇಲೆಲ್ಲ ಏನು ಬರಬೇಕು? ಅಭಿಷೇಕ ಬರಬೇಕು. ನೋಡ್ರಿ, ಅಭಿಷೇಕ, ಈಗ ಅಭಿಷಿಕ್ತ ವಾಕ್ಯವನ್ನು ನಾವು ಕೊಡ್ತಾ ಇದ್ರೆ ಅಭಿಷೇಕ ಏನು ಮಾಡುತ್ತೆ ಅಂದರೆ ಸ್ವಾತಂತ್ರ್ಯತೆಯನ್ನು ತರುತ್ತೆ, ಬಂಧನಗಳನ್ನು ಮುರಿತದೆ, ಅದು ನಮ್ಮೊಳಗೆ ದೇವರ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಅಭಿಷೇಕ ಬೋಧಕರು ಏನು ಮಾಡ್ಬೇಕಂತ ಹೇಳಿದ್ರೆ ಅವರು ಬೋಧನೆ ಮಾಡುವಾಗ ಅಭಿಷೇಕ ಇಳಿದು ಬರಬೇಕು. ಅನೇಕ ಸಾರಿ ಏನಾಗುತ್ತೆ ಅಂತೇಳಿದ್ರೆ ಬೋಧನೆ ಮಾಡೋರು ಬೋಧನೆ ಮಾಡ್ತಾ ಇರ್ತಾರೆ, ಅವರು ಒಂದು ಕಡೆಗಿರ್ತಾರೆ, ಕಾಂಗ್ರಿಗೇಷನ್ ಅವರು ಇನ್ನೊಂದು ಕಡೆಗಿರ್ತಾರೆ. ಮತ್ತು ಬೋಧನೆ ಮಾಡಿ ಕೆಳಗಿಳಿದು ಬಂದಾಗ ಅನೇಕರಿಗೆ ಕೇಳ್ರಿ, ನೀವು ನೋಡ್ರಿ ಏನು ಕೇಳಿದ್ರಿ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಈಗ ನೋಡ್ರಿ, ಹೋದ ವಾರ ಹೇಳಿದ್ದು ನಿಮಗೆ ನೆನಪಿರಲ್ಲ, ನೀವೆಲ್ಲ ನೋಡಬೇಕು. ಓಕೆ, ಸೊ ನೋಡಿ ನೀವು ಹೇಳ್ತೀರಿ, ಆದರೆ ನಾವು ಅದನ್ನೆಲ್ಲ ರಿಟೈನ್ ಮಾಡ್ಕೊಳ್ಬೇಕು. ಒಬ್ಬರು ಬೋಧನೆ ಕೇಳಿ ಹೋಗಿ ಮರಿತಾ ಇದ್ದಾರೆ, ಅದರ ಅರ್ಥ ಏನಂತ ಹೇಳಿದ್ರೆ ಒಂದು ಕಾರಣ, ಅನೇಕ ಕಾರಣಗಳಲ್ಲಿ ಒಂದು ಕಾರಣ ಏನಂದರೆ ಅಭಿಷೇಕ ಬೋಧನೆ ಮೇಲೆ ಇರಲಿಲ್ಲ. ಒಂದು ವೇಳೆ ಅಭಿಷೇಕ ಇಲ್ಲ ಅಂತ ಹೇಳಿದ್ರೆ ಆ ಪ್ರಸಂಗ ಅಥವಾ ಬೋಧನೆ ಹೇಗಿರುತ್ತೆ? ಹುರುಳಿಲ್ಲ. ಓಕೆ, ಮತ್ತೆ ಒಂದು ಉಪದೇಶದಲ್ಲಿ ಅಭಿಷೇಕನೇ ಇಲ್ಲ, ಅದು ಹೇಗಿರುತ್ತೆ? ಇಟ್ ಈಸ್ ಡ್ರೈ, ಒಣ ರೊಟ್ಟಿ ಇದ್ದಂಗೆ ಇರುತ್ತೆ. ನಿಮ್ಗೆ ಒಣ ರೊಟ್ಟಿ ಬೇಕಾ ಅಥವಾ ರೊಟ್ಟಿ ಜೊತೆಗೆ ಒಳ್ಳೆ ಪಲ್ಯ ಬೇಕಾ? ಪಲ್ಯ ಅಲ್ಲ, ಮಾಂಸ.
ಮಾಂಸ ಸಾರು. ಈಗ ಮುದ್ದೆ ತಿಂತ ಇದ್ದಾರೆ, ಮುದ್ದೆ ಜೊತೆಗೆ ಯಾವುದು ಭಾಳ ರುಚಿ? ಮಟನ್ ಸಾರು. ಹಾಂ ನೋಡಿ, ಮಟನ್ ಸಾರು. ಓಕೆ, ಸೊ ಮುದ್ದೆ ಜೊತೆ ಹಾಗೆ ಬರೀ ಒಣ ಮುದ್ದೆ ತಿಂತೀರಾ? ಇಳಿತದ ಅದು ಮುದ್ದೆ? ಹಿಂಗೆ ಮಾಡಿ ಹಿಂಗೆ ಹಾಕ್ಕೊಳ್ತೀರಲ್ಲ, ಈಗ ಒಳಗೆ ಹೋಗ್ಬಿಡುತ್ತಾ? ಹೋಗಲ್ಲ. ಓಕೆ, ಸೊ ಮುದ್ದೆ ಜೊತೆಗೆ ಏನು ಬೇಕು? ಹಾಂ, ರಸ ಬೇಕು. ಹಾಗಾದರೆ ಉಪದೇಶಕನ ಉಪದೇಶದಲ್ಲಿ ಏನಿರಬೇಕು? ಅಭಿಷೇಕ ಇರಬೇಕು, ಅಭಿಷೇಕ ಇರಬೇಕು. ನಾನೊಬ್ಬ ದೇವರ ಸೇವಕರು ನಾನು ನೋಡಿದ್ದೀನಿ, ಅವರು ಪ್ರಸಂಗ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ಸತಿ ಅವ್ರ ಪ್ರಸಂಗ 3 ಗಂಟೆ ಮಾಡಿದ್ದಾರೆ. 3 ಗಂಟೆ, 3 ಗಂಟೆ ಪ್ರಸಂಗ 3 ನಿಮಿಷ ಇದ್ದಂಗೆ ಇರುತ್ತೆ. 3 ಗಂಟೆ ಪ್ರಸಂಗ 3 ನಿಮಿಷ ಇದ್ದಂಗೆ, ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಅಷ್ಟು ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಇಲ್ಲಿ ಸಹ ನೀವು ಬೈಬಲ್ ಸ್ಟಡಿಗೆ ಬರ್ತಿರಲ್ಲ, ಹೇಗನ್ಸುತ್ತೆ? ಓಕೆ, ನಾನೇ ನಿಮ್ಗೆ ಹೇಳಬೇಕು ಟೈಮ್ ಆಯಿತು ಅಂತ ಅಲ್ವಾ? ಓಕೆ, ದೇವ್ರ ನಮಗೆ ಸ್ತೋತ್ರ, ದೇವ್ರ ಕೃಪೆ. ಅದರಲ್ಲಿ ಅಭಿಷೇಕ ಇಳಿದು ಬರಬೇಕು. ಅವರ ಅಭಿಷಿಕ್ತ ವಾಕ್ಯಗಳನ್ನು ಹೇಳ್ತಾ ಇರುವಾಗ ಸಮಯ ಹೋಗಿದೆ ಗೊತ್ತಾಗೋದಿಲ್ಲ. ಯಾಕೆ ಅಭಿಷೇಕ ಬಂದಾಗ ಹಂಗಾಗತ್ತೆ? ಅಭಿಷೇಕ ಬಂದಾಗ ಟೈಮ್ ಹೋಗಿದ್ದು ಗೊತ್ತಾಗೋದಿಲ್ಲ. ಯಾಕೆ? ಅಭಿಷೇಕದಲ್ಲಿ ಇನ್ನೊಂದು ಸಂಗತಿ ಇದೆ. ಯಾವಾಗ ಅಭಿಷೇಕ ಬರುತ್ತೋ ಪ್ರಸನ್ನತೆನೂ ಬರುತ್ತೆ. ದೇವರ ಪ್ರಸನ್ನತೆ ಇದ್ದರೆ ಟೈಮ್ ಹೋಗಿದ್ದು ನಿಮಗೆ ಗೊತ್ತಾಗೋದಿಲ್ಲ. ಇನ್ನೊಂದು ಏನಂದರೆ, ಅಭಿಷೇಕ ಇದ್ದರೆ ಬೋರ್ ಆಗಲ್ಲ. ನೀವೇನು ತಿಳ್ಕೊಂಡಿದ್ದೀರಿ? ಒಂದು ಉಪದೇಶದಲ್ಲಿ ಖಂಡಿತವಾಗಿ ಸ್ಪಷ್ಟವಾಗಿ ಯಾವಾಗಲೂ ದೊಡ್ಡ ದೊಡ್ಡ ಕಥೆಗಳು ಇರಲೇಬೇಕಾ? ಕೆಲವರು ತುಂಬ ಕತೆಗಳನ್ನು ಹೇಳ್ತಾರೆ, ನಗ್ಸೋಕ್ಕೆ ಎಕ್ಸೈಟ್ಮೆಂಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಕತೆಗಳನ್ನು ಹೇಳ್ತಾರೆ. ಕತೆಗಳಿರಬೇಕು, ದೇವ್ರ ವಾಕ್ಯದ ಪ್ರಕಾರ ಕತೆಗಳಿರಬೇಕು, ಅದರಲ್ಲಿ ಸಾಕ್ಷಿಗಳಿರಬೇಕು, ಅನುಭವಗಳಿರಬೇಕು, ನೋ ಡೌಟ್ ಅಬೌಟ್ ದ್ಯಾಟ್. ಆದರೆ ಅವೆಲ್ಲ ಇದ್ದು ಅಭಿಷೇಕ ಇಲ್ಲ ಅಂತ ಹೇಳಿದ್ರೆ ಉಪದೇಶ ಫೇಲ್ ಆಗುತ್ತೆ. ಹಾಗಾದರೆ ಒಬ್ಬ ಉಪದೇಶಕನು ಉಪದೇಶ ಮಾಡಬೇಕಾದ್ರಲ್ಲಿ ಅದರಲ್ಲಿ ಏನಿರಬೇಕು? ಓಕೆ, ಮೊದಲನೇದಾಗಿ ಇವತ್ತಿನ ನಾವು ಕೇಳಿದ್ವಿ ಮಾರ್ಗದರ್ಶನ ಇರಬೇಕು, ಎರಡನೇದಾಗಿ ಅಭಿಷೇಕ ಇರಬೇಕು, ಮೂರನೇದಾಗಿ ಏನಂತ ಹೇಳಿದ್ರೆ ಒಬ್ಬನು ಉಪದೇಶ ಮಾಡ್ತಾ ಇದ್ರೆ, ಒಬ್ಬನು ಉಪದೇಶ ಮಾಡ್ತಾ ಇದ್ರೆ ಬೈಬಲ್ನಿಂದ ಯಾವುದೇ ವಾಕ್ಯ ತಕ್ಕೊಳ್ಳಿ, ನೀವು ಆದಿಕಾಂಡದಿಂದ ಪ್ರಕಟಣೆವರೆಗೆ ಯಾವುದೇ ವಾಕ್ಯ ನೀವು ಹೇಳ್ರಿ, ಯಾವುದೇ ಪ್ರಸಂಗ ನೀವು ಮಾಡ್ರಿ ದೇವ್ರ ವಾಕ್ಯದಿಂದ, ಎಷ್ಟು ದೇವ್ರ ವಾಕ್ಯ ಹೇಳಿದಷ್ಟು ಉತ್ಸಾಹ ಸಂತೋಷ ಹೆಚ್ಚುತ್ತಾ ಇರಬೇಕು. ಫಿಲಿಪ್ಪ ಹೋಗಿ ಸಮಾರ್ಯದಲ್ಲಿ ಪ್ರಸಂಗ ಮಾಡಿದಂತೆ. ಸಮಾರ್ಯದಲ್ಲಿ ಏನಾಯ್ತಂತೆ? 8ನೇ ಅಧ್ಯಾಯದಲ್ಲಿ ಮಹಾಸಂತೋಷ ಉಂಟಾಯ್ತಂತೆ. ಏನುಂಟಾಯಿತು? ಮಹಾಸಂತೋಷ ಉಂಟಾಯ್ತಂತೆ. ಎಲ್ಲಿ? ಸಮಾರ್ಯದಲ್ಲಿ. ಪ್ರಿಯರೇ, ನಾವು ಹೇಳ್ತಾ ಇರುವಂಥದ್ದು ಈ ಬೈಬಲ್ನಲ್ಲಿ ದುಃಖದ ಸಂದೇಶ ಇದೆಯಾ ಅಥವಾ ಶುಭ ಸಂದೇಶ ಇದೆಯಾ? ಮೊದಲಿಂದ ಕಡೆ ತನಕ ಶುಭ ಸಂದೇಶ ಇದೆಯಾ? ಮೊದಲನೇ ವಾಕ್ಯದಿಂದ ಆದಿಕಾಂಡದಿಂದ ಪ್ರಕಟಣೆವರೆಗೆ ಇರೋದೆಲ್ಲ ಶುಭ ಸಂದೇಶನ? ನನ್ನ ದ ಹಿಸ್ಟ್ರಿ ಅಂಡ್ ಆಲ್ ಈಸ್ ದ ಬಟ್ ವಾಟ್ ದ ಲಾರ್ಡ್ ಈಸ್ ಟೀಚಿಂಗ್ ಅಸ್, ವಾಟ್ ಎವರ್ ದ ಲಾರ್ಡ್ ಈಸ್ ಟೀಚಿಂಗ್ ಅಸ್ ಈಸ್ ಗುಡ್ ಆ್ಯಂಡ್ ದ್ಯಾಟ್ ವಿಲ್ ಬ್ರಿಂಗ್ ಜಾಯ್. ನಾವು ಜಗತ್ತಿಗೆ ದುಃಖದ ಸಂಗತಿಯನ್ನು ನಾವು ಪ್ರಸಂಗ ಮಾಡ್ತಾ ಇಲ್ಲ. ನಮ್ಮ ಉಪದೇಶ ಎಲ್ಲರಲ್ಲಿ ಸಂತೋಷವನ್ನು ಉಂಟು ಮಾಡಬೇಕು. ಆಮೆನ್. ಎಲ್ಲರ ಮುಖದ ಮೇಲೆ ಮಂದಹಾಸ ತರಬೇಕು. ಆಮೆನ್. ಓಕೆ, ಕೆಲವ್ರು ಏನು ತಿಳ್ಕೊಳ್ತಾರೆ, ಕೆಲವು ಸಾರಿ ಏನಾದ್ರೆ ನಾವು ಹೇಳೋ ಕೆಲವು ಮಾತುಗಳು ಏನು ತಿಳ್ಕೊಳ್ತಾರೆ ಅಂದರೆ ನಾವು ಅವರಿಗೆ ಟಾಂಟ್ ಹೊಡಿತಾ ಇದ್ದೇವೆ ಅಂತ. ಓಕೆ, ಕೆಲವರು ಹಾಗೆ ಪ್ರಸಂಗ ಮಾಡ್ತಾರೆ, ಹಿಂಟ್ ಹೊಡೆದು ಪ್ರಸಂಗ ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ಕೆಲವು ಸಾರಿ ದೇವರಾತ್ಮನ ಯಾವ ವಾಕ್ಯ ಕೊಟ್ಟಿರ್ತಾನೆ ಅದನ್ನು ನಾವು ಹೇಳ್ತಾನೆ ಇರ್ತೀವಿ. ಓಕೆ, ಆದರೆ ನೀವು ತಿಳ್ಕೊಳ್ಳುವಾಗ ದೇವರಾತ್ಮ ನಿಜವಾಗಿ ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನ ಏನಂತ ನೀವು ತಿಳ್ಕೊಂಡ್ರೆ ಖಂಡಿತವಾಗಿ ಸಂತೋಷ ಉಕ್ಕಿ ಬರ್ತದೆ. ಹಲ್ಲೆಲೂಯ. ಹಾಗಾದರೆ ನಿಮ್ಮಲ್ಲಿ ಯಾರಾದರೂ ಬೋಧಕರಾಗ್ತಾ ಇದ್ರೆ, ನೀವು ಬೋಧನೆ ಮಾಡಬೇಕಂತ ನಿಮಗಿಷ್ಟ ಇದ್ದರೆ, ಯಾವ ರೀತಿ ಬೋಧನೆ ಮಾಡಬೇಕಂದ್ರೆ ನಿಮ್ಮ ಬೋಧನೆಯಲ್ಲಿ ಮಾರ್ಗದರ್ಶನ ಇರಬೇಕು. ಎರಡನೇದಾಗಿ ನಿಮ್ಮ ಬೋಧನೆಯಲ್ಲಿ ಏನಿರಬೇಕು? ಅಭಿಷೇಕ ಇರಬೇಕು. ಮೂರನೇದಾಗಿ ನಿಮ್ಮ ಬೋಧನೆಯಲ್ಲಿ ಸಂತೋಷ ಇರಬೇಕು. ನಿಮ್ಮ ಬೋಧನೆ ಏನು ತರಬೇಕು? ಚರ್ಚ್ ಮುಗಿದು ಎಲ್ಲರೂ ಹೊರಗೆ ಹೋಗಬೇಕಾದ್ರೆ ಅವ್ರ ಮುಖದ ಮೇಲೆ ಏನಿರಬೇಕು? ಸಂತೋಷ ಇರಬೇಕು, ಖುಷಿ ಇರಬೇಕು. ಹಬ್ಬ, ನಾವು ಇಲ್ಲಿ ನೋಡ್ರಿ ಉಪದೇಶ ಮಾಡೋದು ಉಪದೇಶ ಕೇಳೋದಂದ್ರೆ ಕೆಲವರಿಗೆ ತುಂಬ ಬೋರಿಂಗ್. ನಾನು ಭಾಳ ಚರ್ಚ್ಗಳಲ್ಲಿ ನೋಡಿದ್ದೀನಿ. ಈಗ ಏನಂತ ಹೇಳಿದ್ರೆ ಅನೇಕ ಚರ್ಚ್ಗಳಲ್ಲಿ ನಾನು ನೋಡಿದ್ದೀನಿ, ರಾಗ ಆಡುವಾಗ ಖುಷಿಯಿಂದ ರಾಗ ಆಡ್ತಾರೆ,
ಚಪ್ಪಾಳೆ ತಟ್ಟಿ ರಾಗ ಹಾಡ್ತಾರೆ. ಓಕೆ, ಆಮೇಲೆ ಕಾಣಿಕೆ ಆಗುತ್ತೆ. ಕಾಣಿಕೆ ಆದ ಮೇಲೆ ಒಂದು ಪ್ರಾರ್ಥನೆ ಆಗುತ್ತೆ, ಮತ್ತಿನ್ನೊಂದು ಸಂಗೀತ ಅಥವಾ ಸಂಕೀರ್ತನೆ ಅಥವಾ ಯಾವುದೋ ಒಂದು ಹಾಡಿರುತ್ತೆ. ಸೊ ಅದಾದ ಮೇಲೆ ಈಗ ದೇವರ ವಾಕ್ಯಕ್ಕೆ ಹೋಗೋಣ ಅಂದ ತಕ್ಷಣ ಕೆಲವರಿಗೆ ಆಗಲೇ ಆಕಳಿಕೆ ಸ್ಟಾರ್ಟ್ ಆಗುತ್ತೆ, ಆಗಲೇ ನಿದ್ದೆ ಬರುತ್ತೆ. ಕೆಲವರು ಎದ್ದು ಆಚೆ ಹೋಗ್ತಾರೆ. ಏನಕ್ಕೆ? ಒಂದು ವೇಳೆ ಉಪದೇಶ ನಿಜವಾಗಿಯೂ ನಿಮಗೆ ಖುಷಿ ತರ್ತಾ ಇದ್ರೆ ನೀವು ಹೋಗ್ತೀರಾ? ಇಲ್ಲ. ಅದು ಅದಿನ್ನೊಂದು ಕಡೆಗೆ, ಅದು ಇನ್ನೊಂದು ಕಡೆಗೆ. ನಾ ಒಂದು ಕಡೆಗೆ ಹೋಗಿ ಪ್ರಸಂಗ ಮಾಡಿದೆ. ಪ್ರಸಂಗ ಮಾಡಿದಾಗ ಅವತ್ತು ದೇವ್ರ ಕೃಪೆ, ದೇವ್ರ ಅದ್ಭುತವಾಗಿ ಉಪಯೋಗಿಸಿದ್ರು. ಚರ್ಚ್ ವಾಸ್ ಪ್ಯಾಕ್ಡ್, ಫುಲ್ ಜನ ಇದ್ದರು. ಅಲ್ಲಿ ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು. ನಾನು ಕೇಳಿದೆ, ಅವರೆಲ್ಲ ಕನ್ನಡದವರು, ನಾನು ಕೇಳಿದೆ ಕನ್ನಡದಲ್ಲಿ ಮಾತಾಡಲಾ ಅಂತ. ಅಯ್ಯೋ, ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ರಿ ಅಂದರು. ನಾನು ಕನ್ನಡದಲ್ಲಿ ಮಾತಾಡಿದೆ. ಕನ್ನಡದಲ್ಲಿ ಮಾತಾಡಿ ಎಲ್ಲ ಆದಮೇಲೆ ಒಬ್ರು ಬಂದು ನನಗೆ ಹೇಳ್ತಾ ಇದ್ರು, ಅಣ್ಣ ಏನು ಗೊತ್ತಾ? ಏನು ಅಂದೆ. ಸಾಕ್ಷಿ ನಮ್ಮದು. ಏನು? ಇಷ್ಟು ತಿಂಗಳಾಯಿತು, ಇದು ಮೊದಲೇ ಸಾರಿ ಪ್ರಸಂಗದಲ್ಲಿ ನಾನು ನಿದ್ದೆ ಮಾಡಿಲ್ಲ ಅಂತ. ಆಮೇಲೆ ಅವ್ರು ಹೇಳಿದರು, ನಾವು ಹೇಗೆ ಮಲಗ್ತೇವೆ ಗೊತ್ತಾ? ನಮ್ಮ ಬೆಂಚಲ್ಲಿ ಎಲ್ಲರೂ ಹಿಂಗೆ ಹಿಂಗೆ ಹೋಗಿರ್ತೀವಿ, ಎಲ್ಲರೂ ಹಿಂಗೆ ಹೋಗಿರ್ತೀವಿ. ಆಮೇಲೆ ಮತ್ತೆ ಸರಿ ಕೂತ್ಕೊಳ್ತೀವಿ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹಿಂಗೆ ಹೋಗಿರುತ್ತಣ. ಆಮೇಲೆ ಅಂದಾಗಲೇ ಒಂದೊಂದು ಸತಿ ಗೊತ್ತೂ ಆಗಿರೋದಲ್ಲ, ಹಾಡಾಡುವಾಗ ಗೊತ್ತಾಗುತ್ತೆ ಅವಾಗ ಪ್ರಸಂಗ ಮುಗ್ದಿದೆ ಅಂತ. ಸೊ ಅಂಥ ಉಪದೇಶ ಕೇಳೋಕ್ಕಿಂತ ಮನೆಯಲ್ಲಿ ಮಲಗೋದು ಒಳ್ಳೇದಲ್ವಾ? ಏನಂತೀರಿ? ನೀವೇನಾದರೂ ಉಪದೇಶ ಮಾಡ್ಬೇಕಂತಿದ್ದೀರಾ? ಯಾರೂ ಇಲ್ವಲ್ಲ, ಮತ್ತೆ ನಿಮಗೇನು ಕೇಳ್ಬೇಕು ನಾನು? ಓಕೆ.